ನಟ ಶರಣ್ ಇವರ ನಟನೆ ನಮಗೆ ಹೊಟ್ಟೆ ಉಣ್ಣಾಗುವಷ್ಟು ನಗಿಸುತ್ತದೆ ಚಂದನವನದ ಅದ್ಭುತ ನಟರಲ್ಲಿ ಶರಣ್ ಸಹ ಒಬ್ಬರು ಶರಣವರ ತಂದೆ ತಾಯಿಯರು ನಾಟಕ ಕಂಪನಿ ನಡೆಸುತ್ತಿದ್ದವರು ಹಾಗಾಗಿ ಶರಣ್ ಅವರಿಗೆ ನಟನೆ ಹೊಸದೇನಲ್ಲ ಶರಣವರ ತಂಗಿ ಕನ್ನಡ ಚಿತ್ರರಂಗದ ಟಾಪ್ ನಟಿಯರಲ್ಲಿ ಒಬ್ಬರಾದ ಶ್ರುತಿ ತೊಂಬತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯಲ್ಲಿದ್ದ ನಟಿ ಶ್ರುತಿ ಎಂದ್ರೆ ತಪ್ಪಾಗುವುದಿಲ್ಲ ಅಣ್ಣನನ್ನ ಸಿನಿರಂಗಕ್ಕೆ ಕರೆತರಬೇಕು ಎಂಬ ಆಸೆ ಶ್ರುತಿಯವರಿಗೆ ಇತ್ತು ಆದರೆ ಶರಣ್ ಅವರಿಗೆ ನಟನೆ ಮೇಲೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಬೇರೆ ಬೇರೆ ಕೆಲಸಗಳನ್ನ ಕೂಡ ಶರಣ್ ಅವರು ಮಾಡ್ತಿದ್ರು ದೂರದರ್ಶನದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಶರಣ್ ಪ್ರೇಮ ಪ್ರೇಮ ಪ್ರೇಮಾ ಮೂಲಕ ನಟನೆ ನಂತರ ಶ್ರುತಿಯವರು ನಟಿಸಿ ಎಸ್ ಮಹೇಂದರ್ ನಿರ್ದೇಶಿಸಿದ ಸೂಪರ್ ಹಿಟ್ ಸಿನಿಮಾ ಕರ್ಪೂರದ ಗೊಂಬೆಯಲ್ಲಿ ನಟಿಸಿದ ನಂತರ ಒಂದೆರಡು ವರ್ಷ ಬ್ರೇಕ್ ತೆಗೆದುಕೊಂಡು ನಂತರ ಕನ್ನಡ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನಟಿಸಲು ಶುರು ಮಾಡಿದ್ರು ಕನ್ನಡ ಚಿತ್ರರಂಗದ ನಂಬರ್ ಒನ್ ಹಾಸ್ಯ ನಟ ಎಂದೇ ಿ ಪಡೆದರು ಕನ್ನಡದ ಬಹುತೇಕ ಎಲ್ಲ ಸಿನಿಮಾಗಳಲ್ಲೂ ಶರಣ್ ಅವರ ಕಾಮಿಡಿ ದೃಶ್ಯಗಳು ಇರುತ್ತಿತ್ತು ಇದರ ಹಿಂದಿನ ಪರಿಶ್ರಮ ಅಷ್ಟಿಷ್ಟಲ್ಲ ಹಲವಾರು ವರ್ಷ ಕಾಮಿಡಿ ನಟನಾಗಿ ನಟಿಸಿದರು ಶರಣ್ ಶರಣ್ ಅವರ ಮಗ ತಂದೆಯನ್ನ ಹೀರೋ ಆಗಿ ನೋಡಬೇಕು ಎಂದು ಆಸೆ ವ್ಯಕ್ತಪಡಿಸಿದ್ದರು ಮಗನ ಆಸೆಯ ಮೇರೆಗೆ ರ್ಯಾಂಬೋ ಸಿನಿಮಾದ ಮೂಲಕ ಹೀರೋ ಆದರೂ ಶರಣ್ ರ್ಯಾಂಬೋ ಸಿನಿಮಾವನ್ನ ತಾವೇ ನಿರ್ಮಾಣ ಮಾಡಿದರು ಮನೆ ಪತ್ರವನ್ನು ಅಡವಿಟ್ಟು ಬಹಳ ಕಷ್ಟದಿಂದ ರ್ಯಾಮೋ ಸಿನಿಮಾನ ರ್ಯಾಂಬೋ ಸಿನಿಮಾವನ್ನ ನಿರ್ಮಾಣ ಮಾಡಿದರು ಶರಣವರ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ ರ್ಯಾಂಬೋ ಸಿನಿಮಾ ಸೂಪರ್ ಹಿಟ್ ಆಯಿತು ನಂತರ ಹಲವಾರು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿ ಯಶಸ್ಸು ಪಡೆದರು ಶರಣ್ ಶರಣ್ ಅವರಿಗೆ ಬಹಳ ವರ್ಷಗಳಿಂದ ತಮ್ಮ ಕನಸಿನ ರೀತಿಯಲ್ಲಿ ಮನೆ ಕಟ್ಟಿಸಬೇಕು ಎಂಬ ಆಸೆ ಇತ್ತು ಇತ್ತೀಚೆಗೆ ತಮ್ಮ ಕನಸಿನಂತೆಯೇ ಬೆಂಗಳೂರಿನ ನಾಗರಬಾವಿಯಲ್ಲಿ ಮನೆ ಕಟ್ಟಿಸಿ ಗೃಹ ಪ್ರವೇಶವನ್ನು ಕೂಡ ಮಾಡಿದರು ಶರಣವರ ಹೊಸ ಮನೆಗೆ ಸ್ಯಾಂಡಲ್ವುಡ್ನ ಹಲವಾರು ಸೆಲೆಬ್ರಿಟಿಗಳು ಭೇಟಿ ನೀಡಿ ಶುಭ ಹಾರೈಸಿದರು ಶರಣವರ ಅಕ್ಕ ನಟಿ ಶ್ರುತಿ ಶರಣವರ ಇಡಿ ಇಡೀ ಕುಟುಂಬ ಹಿರಿಯ ನಟಿ ಜಯಂತಿ ನಟ ಲವ್ಲಿ ಸ್ಟಾರ್ ಪ್ರೇಮ್ ಹಾಸ್ಯ ನಟ ಚಿಕ್ಕಣ್ಣ ಹಿರಿಯ ನಟ ರಾಮಕೃಷ್ಣ ನಟಿ ಆಶಿಕ ರಂಗನಾಥ್ ಅವರ ಅಕ್ಕನ ಜೊತೆ ಬಂದಿದ್ದಾರೆ ಇನ್ನು ಹಿರಿಯ ನಟಿಯರಾದ ಸುಧಾರಾಣಿ ತಾರಾ ಇನ್ನಷ್ಟು ಕನ್ನಡ ಚಿತ್ರರಂಗದ ಕಲಾವಿದರು ಬಂದು ಶರಣವರ ಮನೆಯ ಗೃಹ ಪ್ರವೇಶದಲ್ಲಿ ಪಾಲ್ಗೊಂಡು ಶುಭ ಕೋರಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು